ಹಾಯ್ ಮಕ್ಕಳ, ಈ ದಿನ ನಾವು ಒಂದು ಹೊಸ ಗೇಮ್ ಆಡೋಣ. ಅದ್ರ ಹೆಸರು ಫನ್ ಟೈಮ್ ವಿತ್ ಬಲೂನ್ಸ್ ಅಂತ ಹೇಳಿ. ಇಲ್ಲಿ ನಾನು ಏನ್ ಮಾಡಿದ್ದೀನಪ್ಪ ಅಂತ ಅಂದ್ರೆ, ನಿಮ್ಮ ಇಡೀ ಕ್ಲಾಸ್ ಅನ್ನ ನಾಲ್ಕು ಜನರ ಟೀಮ್ ಆಗಿ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನಾಲ್ಕು ಜನ ಇದ್ದಾರೆ, ಇಲ್ಲಿ ನಾಲ್ಕು ಜನ ಇದ್ದಾರೆ, ಇಲ್ಲಿ ನಾಲ್ಕು ಜನ ಇದ್ದಾರೆ, ಇಲ್ಲಿ ನಾಲ್ಕು ಜನ ಇದ್ದಾರೆ, ಹೌದಲ್ವಾ? ಸೊ ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ನಾಲ್ಕು ಜನನು ಈಗ ನೀವು ನಾಲ್ಕು ಜನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾನಿಲ್ಲಿ ಕೆಳಗಡೆ ನೆಲದ ಮೇಲೆ ಚಾಕ್ ಪೀಸ್ ಇಂದ ಸರ್ಕಲ್ ಅನ್ನ ಬಿಡಿಸಿದ್ದೀನಿ, ಆಯ್ತಾ? ಆ ನಾಲ್ಕು ಜನನು ಒಟ್ಟಿಗೆ ನೀವು ಆ ಸರ್ಕಲ್ ಮೇಲೆ ನಡಿಬೇಕು, ಆಯ್ತು? ಹಾಗಾದ್ರೆ ಇದ್ರೊಳಗಡೆ ಏನ್ ಟ್ವಿಸ್ಟ್ ಇದೆ? ಆರಾಮಾಗಿ ನಾವು ನಡ್ಕೊಂಡ್ ಬರ್ತೀವಿ ಅಂತ ಹೇಳ್ಬೋದು ನೀವು. ಆದ್ರೆ ಇಲ್ಲಿ ನೋಡಿ, ಅವರ ಮಧ್ಯಕ್ಕೆ ನಾನು ಬಲೂನ್ಸ್ಗಳನ್ನ ಇಟ್ಟಿದ್ದೇನೆ. ಆ ಬಲೂನ್ಸ್ಗಳನ್ನ ಕೈಯಿಂದ ಮುಟ್ಟದೆ ಬಲೂನು ಕೆಳಗಡೆ ಬೀಳದಂಗೆ ನಡ್ಕೊಂಡ್ ಬರ್ಬೇಕು. ಈ ಮೊದಲನೇ ಟೀಮ್ ಹೆಸರು ಪ್ರೇರಣಾ ಟೀಮ್, ಆಯ್ತಾ? ಓಕೆ, ಸ್ಟಾರ್ಟ್ ಮಾಡೋಣ. ರೆಡಿ, 1 2 3 ಸ್ಟಾರ್ಟ್. ಕೈ ಟಚ್ ಆಯ್ತು, ಔಟ್. ನೆಕ್ಸ್ಟ್ ಟೀಮ್ ಬನ್ನಿ. ಓಕೆ, ಪ್ರೇರಣಾ ಟೀಮ್ ಸೋತಿದೆ. ಈಗ ನೆಕ್ಸ್ಟ್ ಅಮೂಲ್ಯನ ಟೀಮ್ ಬನ್ನಿ. ಸ್ವಲ್ಪನೂ ಕೈಯಿಂದ ಟಚ್ ಮಾಡಿದ್ರೆ ಔಟ್, ಔಟ್. ಸ್ಟಾರ್ಟ್. ಸೇಮ್ ಡಿಸ್ಟೆನ್ಸ್ ಇಟ್ಕೊಂಡು ನಡೆದ್ರೆ ಆರಾಮಾಗಿ ವಿನ್ ಆಗ್ತೀರಾ. ವೆರಿ ಗುಡ್, ವೆರಿ ಗುಡ್. ಸಿಂಧು ಟೀಮ್, ಎಲ್ಲಿಂದ ಎಲ್ಲಿ ಪಾಯಿಂಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲಿಗೆ ಹೋಗಿ ನಿಲ್ಬೇಕು. ವೆರಿ ಗುಡ್, ಸಿಂಧು ಟೀಮ್ ವಿನ್ ಆಗಿದೆ. ಓಕೆ, ಈಗ ಲಾಸ್ಟ್ ಗ್ರೂಪ್, ನಯನಾ ಗ್ರೂಪ್ ಸ್ಟಾರ್ಟ್. ಓಕೆ, ಔಟ್ ಆಯ್ತು. ಓಕೆ, ಹಾಗಾದ್ರೆ ಈ ಗೇಮ್ ಅಲ್ಲಿ ವಿನ್ ಆದ ಟೀಮ್ ಯಾವುದು? ಸಿಂಧು ಟೀಮ್. ಥ್ಯಾಂಕ್ ಯು.